ಈ ರೀತಿಯ ಘಟನೆ ಯಾವಾಗ ಬೇಕಾದರೂ ಆಗಬಹುದು. ಈ ರೀತಿಯ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಸಿಗದೆ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ನಿಮಗೆ ಯಾವಾಗಲಾದರೂ ಈ ರೀತಿಯ ಸಂದರ್ಭ ಎದುರಾದರೆ ನಾವು ತೋರಿಸುವ ಈ ಸರಳ ವಿಧಾನವನ್ನು ಮಾಡುವುದರ ಮೂಲಕ ಒಬ್ಬ ವ್ಯಕ್ತಿಯನ್ನು ಉಳಿಸಬಹುದು. ನಾವೀಗ ನಮ್ಮ ಈ ತಂಡದ ಮುಖಾಂತರ ನಿಮಗೆ ಮೂಲಭೂತ ಜೀವನಾಸರೆ ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ ರಕ್ತ ಪರಿಚಲನೆ ಮತ್ತು ಉಸಿರಾಟದ ಪುನಶ್ಚೇತನ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ನ ವಿಧಾನಗಳನ್ನು ತಿಳಿಸಿಕೊಡಲಿದ್ದೇವೆ. ಮೊದಲನೆಯದಾಗಿ ನೀವು ಹಾಗೂ ರೋಗಿಯು ಇರುವ ಸ್ಥಳ ಸುರಕ್ಷಿತವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಎರಡನೆಯದಾಗಿ ರೋಗಿಯು ಪ್ರತಿಕ್ರಿಯಿಸುತ್ತಿದ್ದಾರೋ ಇಲ್ಲವೋ ಎಂದು ಪರೀಕ್ಷಿಸಲು ಅವರ ಭುಜವನ್ನು ತಟ್ಟಿ ನೀವು ಆರಾಮಾಗಿ ಇದ್ದೀರಾ ಎಂದು ಕೇಳಬೇಕು. ವ್ಯಕ್ತಿಯು ಯಾವುದೇ ಪ್ರತಿಕ್ರಿಯೆ ತೋರಿಸದೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ಕೂಡಲೇ ಆಂಬ್ಯುಲೆನ್ಸ್ ಅಥವಾ ಹತ್ತಿರದ ಆಸ್ಪತ್ರೆಯ ತುರ್ತು ಪರಿಸ್ಥಿತಿ ಚಿಕಿತ್ಸಾ ವಿಭಾಗಕ್ಕೆ ಕರೆ ಮಾಡಿ ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಎಇಡಿ ಅನ್ನು ತರುವಂತೆ ತಿಳಿಸಬೇಕು. ನಂತರ ರೋಗಿಯ ಕುತ್ತಿಗೆಯ ರಕ್ತನಾಳದ ನಾಡಿ ಮಿಡಿತವನ್ನು ನಿಮ್ಮ ಕೈಬೆರಳುಗಳಿಂದ ಪರೀಕ್ಷಿಸಬೇಕು. ಹಾಗೆಯೇ ರೋಗಿಯ ಉಸಿರಾಟವನ್ನು ಕೂಡ ಗಮನಿಸಬೇಕು. ಈ ಪ್ರಕ್ರಿಯೆ ಕನಿಷ್ಠ 5 ಸೆಕೆಂಡ್ಗಳವರೆಗೆ ನಡೆಯಬೇಕು, ಆದರೆ 10 ಸೆಕೆಂಡ್ಗಿಂತ ಜಾಸ್ತಿ ಸಮಯ ತೆಗೆದುಕೊಳ್ಳಬಾರದು. ವ್ಯಕ್ತಿಯು ಪ್ರಜ್ಞಾಹೀನಾಗಿ ನಾಡಿ ಮಿಡಿತವಿಲ್ಲದೆ ಉಸಿರಾಟವು ಅಸಹಜವಾಗಿ ಅಥವಾ ನಿಂತು ಹೋಗಿದ್ದರೆ ಆ ರೋಗಿಯು ಹೃದಯ ಸ್ತಂಭನಕ್ಕೊಳಗಾಗಿದ್ದಾರೆ ಎಂಬುದನ್ನು ಅರಿಯಬೇಕು ಹಾಗೂ ಕೂಡಲೇ ರಕ್ತ ಪರಿಚಲನೆ ಮತ್ತು ಉಸಿರಾಟದ ಪುನಶ್ಚೇತನ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ವಿಧಾನವನ್ನು ಅನುಸರಿಸಬೇಕು. ಇದಕ್ಕೆ ಮೊದಲು ನಿಮ್ಮ ಅಂಗೈಯನ್ನು ಎದೆಯ ಮಧ್ಯಭಾಗದಲ್ಲಿರಿಸಿ ಮತ್ತೊಂದು ಅಂಗೈಯಿಂದ ಪರಸ್ಪರ ಲಾಕ್ಗೊಳಿಸಿ 30 ಬಾರಿ ದೃಢವಾಗಿ ಮತ್ತು ವೇಗವಾಗಿ ಒತ್ತಬೇಕು. ನಿಮಿಷಕ್ಕೆ 100ರಿಂದ 120ರ ಪ್ರಮಾಣದಲ್ಲಿ ಹಾಗೂ ಕನಿಷ್ಠ 5 ಸೆಂಟಿಮೀಟರ್ನಷ್ಟು ಆಳಕ್ಕೆ ದೃಢವಾಗಿ ಒತ್ತಿದರೆ ನೀವು ಕೊಡುವ ಸಿಪಿಆರ್ ಪರಿಣಾಮಕಾರಿಯಾಗಿರುತ್ತದೆ. 30 ಬಾರಿ ದೃಢವಾಗಿ ಒತ್ತಿದ ನಂತರ 2 ಬಾರಿ ಉಸಿರಾಟವನ್ನು ನೀಡಬೇಕು. ಇದಕ್ಕೆ ನಿಮ್ಮ ಒಂದು ಕೈಯಿಂದ ರೋಗಿಯ ತಲೆಯನ್ನು ಮೇಲ್ಭಾಗಕ್ಕೆ ತಿರುಗಿಸಿ ಮತ್ತೊಂದು ಕೈಯ ಬೆರಳುಗಳಿಂದ ಗಲ್ಲವನ್ನು ಎತ್ತಬೇಕು. ರೋಗಿಯ ಮೂಗನ್ನು ಸಂಪೂರ್ಣವಾಗಿ ಮುಚ್ಚಿ ಹಿಡಿದು ನಿಮ್ಮ ಬಾಯಿಂದ ರೋಗಿಯ ಬಾಯಿಗೆ ಉಸಿರಾಟ ನೀಡಬೇಕು. ಒಂದು ಉಸಿರನ್ನು 1 ಸೆಕೆಂಡ್ಗಳ ಕಾಲ ನೀಡಬೇಕು. ನಿಮ್ಮ ಸುರಕ್ಷತೆಗಾಗಿ ನೀವು ಕರವಸ್ತ್ರ ಅಥವಾ ಟಿಶ್ಯೂ ಕಾಗದವನ್ನು ಈ ಸಮಯದಲ್ಲಿ ಬಳಸಬಹುದು. ಉಸಿರು ನೀಡುವಾಗ ಆ ರೋಗಿಯ ಎದೆ ಉಬ್ಬುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ಈ ರೀತಿಯಾಗಿ 30 ಹಾಗೂ 2ರ ಅನುಪಾತದಲ್ಲಿ ಸಂಕೋಚನ ಮತ್ತು ಉಸಿರಾಟ ನೀಡುವುದನ್ನು ಮುಂದುವರಿಸಬೇಕು. ಪ್ರತಿ 5 ಸುತ್ತುಗಳ ನಂತರ ರೋಗಿಯ ನಾಡಿ ಮಿಡಿತವನ್ನು ಪರೀಕ್ಷಿಸಬೇಕು. ಹಾಗೆಯೇ ನಿಮಗೆ ಆಯಾಸವಾಗಿದ್ದಲ್ಲಿ ಪರ್ಯಾಯ ವ್ಯಕ್ತಿಗೆ ಸಿಪಿಆರ್ ಕೊಡಲು ಅನುವು ಮಾಡಿಕೊಡಬೇಕು. ಈ ಪ್ರಕ್ರಿಯೆಯು ರೋಗಿಗೆ ಮತ್ತೆ ನಾಡಿ ಮಿಡಿತ ಬರುವವರೆಗೆ ಅಥವಾ ನಿರೀಕ್ಷಿತ ತುರ್ತು ಚಿಕಿತ್ಸಾ ಘಟಕದ ಸಿಬ್ಬಂದಿಗಳು ಧಾವಿಸುವವರೆಗೂ ಮುಂದುವರಿಸಬೇಕು. ಹೃದಯ ಸ್ತಂಭನದ ಅರಿವು ಹಾಗೂ ಅದಕ್ಕೆ ಸೂಕ್ತವಾದ ಪ್ರಥಮ ಚಿಕಿತ್ಸೆಯಿಂದ ಯಾವುದೇ ವ್ಯಕ್ತಿಯನ್ನು ಸಾವಿನಿಂದ ಕಾಪಾಡಬಹುದು. ದಯವಿಟ್ಟು ಗಮನಿಸಿ, ನಾವು ತೋರಿಸಿರುವ ಸಿಪಿಆರ್ ವಿಧಾನಗಳು ವಯಸ್ಕರಿಗೆ ಅನ್ವಯವಾಗುವಂತದ್ದು. ಪುಟ್ಟ ಮಕ್ಕಳಲ್ಲಿ ಹಾಗೂ ನವಜಾತ ಶಿಶುಗಳಿಗೆ ನಡೆಸುವ ಸಿಪಿಆರ್ ವಿಧಾನವು ಈ ವಿಧಾನಕ್ಕಿಂತ ವಿಭಿನ್ನವಾಗಿರುತ್ತದೆ. ನಮಸ್ಕಾರ. ಹಠಾತ್ ಆಗಿ ಹೃದಯದ ಕಾರ್ಯವೈಖರಿ ನಿಲ್ಲುವುದನ್ನು ನಾವು ಹೃದಯ ಸ್ತಂಭನ ಅಂತ ಹೇಳಿ ಕರಿತೇವೆ. ಹೃದಯ ಸ್ತಂಭನಕ್ಕೆ ಹಲವಾರು ಕಾರಣಗಳಿದ್ದರೂ ಕೂಡ ತೀವ್ರ ಹೃದಯಾಘಾತ ಅನ್ನುವಂಥದ್ದು ಒಂದು ಮುಖ್ಯವಾದ ಕಾರಣವಾಗಿರುತ್ತದೆ. ಹೃದಯ ಸ್ತಂಭನವಾದ ಸಂದರ್ಭದಲ್ಲಿ ವ್ಯಕ್ತಿಯು ಹಠಾತ್ ಆಗಿ ಕುಸಿದು ಬೀಳುತ್ತಾನೆ. ಯಾವುದೇ ಪ್ರಕ್ರಿಯೆ ಇರುವುದಿಲ್ಲ ಹಾಗೂ ನಾಡಿ ಮಿಡಿತ ಕೂಡ ಇರುವುದಿಲ್ಲ. ಈ ಹಠಾತ್ ಹೃದಯ ಸ್ತಂಭನವಾಗಿ 15ರಿಂದ 30 ಸೆಕೆಂಡ್ಗಳಲ್ಲಿ ವ್ಯಕ್ತಿಯು ಪ್ರಜ್ಞಾಹೀನ ಸ್ಥಿತಿಗೆ ಹೋಗುತ್ತಾನೆ. ಇದನ್ನು ಅರಿತು 2ರಿಂದ 3 ನಿಮಿಷಗಳ ಒಳಗೆ ಸಿಪಿಆರ್ ಅಥವಾ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಥವಾ ರಕ್ತ ಮತ್ತು ಶ್ವಾಸಕೋಶದ ಪುನಶ್ಚೇತನ ಆರಂಭ ಮಾಡದೇ ಇದ್ದಲ್ಲಿ ವ್ಯಕ್ತಿಯ ಮೆದುಳು ನಿಷ್ಕ್ರಿಯವಾಗುತ್ತದೆ. ಆದ್ದರಿಂದ ಆದಷ್ಟು ಬೇಗ ಇದನ್ನು ಗಮನಹರಿಸಿಕೊಂಡು ಸಿಪಿಆರ್ ಅನ್ನು ಆರಂಭಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಸೊ ನಮ್ಮ ದೇಶದಲ್ಲಿ ಡಾಕ್ಟರ್ OP ಚೌಧರಿ ಅನ್ನುವರು ಒಂದು ಅಧ್ಯಯನ ಮಾಡಿದರು. ಈ ಅಧ್ಯಯನದ ಪ್ರಕಾರ 56.5% ಹೃದಯ ಸ್ತಂಭನ ಅನ್ನುವಂಥದ್ದು ಆಸ್ಪತ್ರೆ ಹೊರಗಡೆ ನಡೀತಾ ಇದೆ. ಅದೇ ಪ್ರಕಾರವಾಗಿ 92.5% ಈ ಹೃದಯ ಸ್ತಂಭನ ಅನ್ನುವಂಥದ್ದು ಮನೆಯಲ್ಲಿ ಆಗ್ತಾ ಇದೆ. ಆದರೆ ಒಂದು ತೀವ್ರ ದುಃಖದ ವಿಷಯ ಅಂತ ಹೇಳಿದ್ರೆ 1.3% ವ್ಯಕ್ತಿ ಇಂಥ ಹೃದಯ ಸ್ತಂಭನ ಆದ ವ್ಯಕ್ತಿಗಳಿಗೆ ಮಾತ್ರ ಸಿಪಿಆರ್ ಅನ್ನುವಂತಹ ಒಂದು ಪ್ರಥಮ ಚಿಕಿತ್ಸೆ ಲಭ್ಯವಾಗ್ತಾ ಇದೆ. ಇದರ ತೀವ್ರತೆಯನ್ನು ಮನಗಂಡು ಹೃದ್ರೋಗ ಚಿಕಿತ್ಸಾ ವಿಭಾಗ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಹಾಗೂ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ, ಹೃದಯ ಹಾಗೂ ರಕ್ತ ಪರಿಚಲನಾ ವಿಭಾಗ
ಎಂಸಿಎಚ್ಪಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ ಇವರ ಜಂಟಿ ಆಶ್ರಯದಲ್ಲಿ ಈ ಒಂದು ಸಿಪಿಆರ್ ಅನ್ನು ಕೊಡುವಂಥ ಸಿಪಿಆರ್ ಟ್ರೈನಿಂಗ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಹೆಚ್ಚಿನ ಶಾಲಾ ಕಾಲೇಜುಗಳಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ಹೋಗಿ ಈ ಒಂದು ಸಿಪಿಆರ್ ಟ್ರೈನಿಂಗ್ ಅನ್ನು ಹೇಳಿಕೊಡ್ತಾ ಇದ್ದೇವೆ. ತಾವೆಲ್ಲರೂ ಇದನ್ನು ಅರಿತು ಈ ಸಿಪಿಆರ್ ಅನ್ನು ನೀಡಿ ಜೀವವನ್ನು ಉಳಿಸಲಿಕ್ಕೆ ಪ್ರಯತ್ನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ನಮಸ್ಕಾರ.